ವೀಕ್ಷಕರೇ, ಸೊ ಮತ್ತೊಂದು ವಿಡಿಯೋ ಜೊತೆ ನಾನು ಇವತ್ತು ಮಾತಾಡ್ತಾ ಇರೋದು ಬಹಳ ಗೊತ್ತಿರುವಂತಹ ವಿಷಯ ಸ್ನೇಹಿತರೆ, ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ನಿಮ್ಗೆ ಈ ನಡುವೆ ವಾಟ್ಸ್ಆಪ್ ಪಿಂಕ್ ಅಂತ ಕೇಳಿರ್ತೀನಿ ಸ್ನೇಹಿತರೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಿದು ನಿಜವಾಗ್ಲೂ ನಾವು ಇದನ್ನ ಇನ್ಸ್ಟಾಲ್ ಮಾಡ್ಬೇಕಾ, ಇದ್ರಲ್ಲಿ ಏನಾದ್ರು ಒಂದು ಟೈಪ್ ಆಫ್ ವೈರಸ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಬರ್ತಾ ಇದ್ರೆ ಒಂಥರ ಎನರ್ಜಿ ಬರುತ್ತೆ ಸ್ನೇಹಿತರೆ ನಮ್ಗೆ ಹೊಸ ವಿಡಿಯೋ ಮಾಡೋದಕ್ಕೆ. ಸೊ ಮೊದಲಿಗೆ ನಾನು ಮಾತಾಡ್ತಾ ಇರೋದು ವಾಟ್ಸಪ್. ಸೊ ವಾಟ್ಸಪ್ ನ ಎದುರು ಬಳಸ್ತೀನಿ ಮೆಸೇಜ್ ಮಾಡೋದಕ್ಕೆ ಅಥವಾ ನಿಮ್ಮ ಎಲ್ಲ ಡೀಟೇಲ್ಸ್ ಗಳನ್ನ ಒಂದ್ ರೀತಿ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕೂ ಕೂಡ ಇದನ್ನ ವಾಟ್ಸಪ್ ನ ಬಳಸ್ಕೊತೀವಿ. ಸೊ ನೀವು ಬಹಳ ತರದ ವಾಟ್ಸಪ್ ಗಳನ್ನ ಕೇಳಿರ್ತೀರಿ ಸ್ನೇಹಿತರೆ, ವಾಟ್ಸಪ್ ಗೋಲ್ಡ್, ವಾಟ್ಸಪ್ ಸಿಲ್ವರ್, ಆಮೇಲೆ ಏನಾದ್ರೂ ವಾಟ್ಸಪ್ ಪಿಂಕ್ ಅಂತ ಬಹಳ ಫೇಮಸ್ ಆಗಿದೆ. ಸೊ ಗೋಲ್ಡ್ ವಾಟ್ಸಪ್ ಅಂತ ಹೇಳಿದ್ರೆ ಈ ರೀತಿ ಮೆಸೇಜಸ್ ಗಳನ್ನು ನಿಮ್ಗೆ ವಾಟ್ಸಪ್ ಫಾರ್ವರ್ಡ್ ಮೂಲಕ ಕೂಡ ಬರ್ತಾ ಇರ್ತವೆ. ಮತ್ತು ಇದ್ರೆ ನೀವು ಗೂಗಲ್ ಅಲ್ಲಿ ವಾಟ್ಸಪ್ ಪಿಂಕ್ ಅಂತ ಹೊಡೆದಾಗ ಫೇಕ್ APKs ಗಳು ಬರ್ತಾ ಇರ್ತವೆ. ಸೊ ಇದರಲ್ಲಿ ಒಂದು ಮೇಜರ್ ಸ್ಕ್ಯಾಮ್ ಇದೆ ಸ್ನೇಹಿತರೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಾಟ್ಸಪ್ ಪಿಂಕ್ ಅಂದ್ರೆ ಏನು, ಇದು ನಿಜವಾಗ್ಲೂ ನಾವು ಇನ್ಸ್ಟಾಲ್ ಮಾಡ್ಬೇಕಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ವಾಟ್ಸಪ್ ಪಿಂಕ್ ಅಂದ್ರೆ ಏನು, ವಾಟ್ಸಪ್ ಪಿಂಕ್ ಅಂದ್ರೆ ನಿಜ ಒಂಥರದ ವಾಟ್ಸಪ್ ತರನ ಇದೆಯಲ್ಲ ಇದು ನೋಡೋದಕ್ಕೆ ಅಂತ ಅನಿಸ್ತಾ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ವಾಟ್ಸಪ್ ಗಳು ಫೇಕ್ ಇರ್ಲಿ ಒರಿಜಿನಲ್ ಇರ್ಲಿ, ಬಟ್ ಕಾಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ, ಅದನ್ನ ನೀವು ಗಮನಿಸ್ಬೇಕು. ಸೊ ವಾಟ್ಸಪ್ ರೀತಿನೇ ಇರುತ್ತೆ ಇದು, ವಾಟ್ಸಪ್ ಪಿಂಕ್ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಯಾಕೆ ಪಿಂಕ್ ನ ಇವರು ಆಯ್ಕೆ ಮಾಡ್ಕೊಂಡ್ರು ಅಥವಾ ಅದು ಒಂದು ಒಂದು ಲೆವೆಲ್ 2 ಅಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ, ಪಿಂಕ್ ಹೆಚ್ಚಾಗಿ ನಾವು ಇದು ಯಾವ ಶಾಸ್ತ್ರದಲ್ಲೂ ಇಲ್ಲ ಪಿಂಕ್ ಫಿಮೇಲ್ ಓರಿಯೆಂಟೆಡ್ ಕಲರ್ ಅಂತ, ಬಟ್ ಸ್ಟಿಲ್ ಅದನ್ನ ಜಾಸ್ತಿ ಮೆಜಾರಿಟಿ ಫಿಮೇಲ್ಸ್ ಯೂಸ್ ಮಾಡೋದ್ರಿಂದ ನಾವು ಪಿಂಕ್ ಅದನ್ನ ಅದಕ್ಕೆ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಡೇಟಾ ಲಾಸಸ್ ಮತ್ತು ಇದಕ್ಕೆ ಕೂಡ ಕಾರಣ ಆಗುತ್ತೆ ವಾಟ್ಸಪ್ ಪಿಂಕ್. ಸೊ ಮೊದಲಿಗೆ ಹೇಳೋದಾದ್ರೆ ಈ ಮೆಸೇಜ್ ಹೇಗ್ ಬರುತ್ತೆ. ಸೊ ಮೆಸೇಜ್ ನಿಮ್ಗೆ ಫಾರ್ವರ್ಡ್ ಮೂಲಕ ಬರ್ಬೋದು, ಸೊ ಯಾರು ಬೇರೆಯವರು ನಿಮ್ಗೆ ಫಾರ್ವರ್ಡ್ ಮಾಡ್ಬೋದು. ಸೊ ಇನ್ನು ಕೆಲವರು ತಮ್ಮ ಬೋರ್ಡಿಂದ ತಾವೇ ಮಾಡ್ಕೊಳ್ತಾರೆ ಸ್ನೇಹಿತರೆ, ಯಾಕಂದ್ರೆ ಅದನ್ನ ವಾಟ್ಸಪ್ ಪಿಂಕ್ ಅಂತ APK ಗೂಗಲ್ ಅಲ್ಲಿ ಹೋಗಿ ಮಾಡಿ ಡೌನ್ಲೋಡ್ ಮಾಡಿ ಸ್ಕ್ಯಾಮ್ ಒಳಗಡೆ ತಮ್ಮ ತಾವಾಗಿ ಬಿದ್ದಿರೋರು ಬಹಳ ಜನ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಮಾರ್ಗ ನಾನು ತಿಳಿಸ್ಕೊಡ್ತೀನಿ ಹೇಗೆ ಅದರಿಂದ ಹೊರಗಡೆ ಬರೋದು ಅಂತ. ಸೊ ಮೊದಲಿಗೆ ಹೇಳೋದಾದ್ರೆ ಇದೊಂದು ಟೈಪ್ ಆಫ್ ಮಾಲ್ವೇರ್ ಸ್ನೇಹಿತರೆ, ನಿಮ್ಮ ಡೇಟಾಗಳನ್ನ ನಿಮ್ ಕೀಪ್ಯಾಡ್ ಅಲ್ಲಿ ಯಾವ ರೀತಿ ನೀವು ಟೈಪ್ ಮಾಡ್ತಾ ಹೋಗ್ತೀರಿ ಅದನ್ನ ರೀಡ್ ಮಾಡುವಂತಹ ಕೆಪಾಸಿಟಿ ಕೂಡ ಈ ವಾಟ್ಸಪ್ ಪಿಂಕ್ಗೆ ಇರುತ್ತೆ ಸ್ನೇಹಿತರೆ. ಸೊ ಮುಂದಿನ ಬಗ್ಗೆ ಹೇಳೋದಾದ್ರೆ ನೀವ್ ಲಿಂಕ್ ನ ಗಮನಿಸಿ ಸ್ನೇಹಿತರೆ, ನೀವು ನೋಡ್ಬೋದು ನಾರ್ಮಲ್ ನಮ್ಮ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ಆಗಿರ್ಬೋದು, ಅದ್ರ ಮೇಲೆ ನೀವು ವೆಬ್ ನೋಡ್ತಾ ಇದ್ರೆ ನಿಮ್ಗೆ ಕಾಣಿಸುತ್ತೆ HTTPS ಅಂತ ಬಂದಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಮೆಸೇಜ್ ನೀವೇನ್ ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ, ಅದರಲ್ಲಿ ನೋಡಿ ಸ್ನೇಹಿತರೆ HTTP ಮಾತ್ರ ಇದೆ. ಸೊ ಇದು ಎಸ್ ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರ್. ಸೊ ಈ ಒಂದು ಲಿಂಕ್ ಏನಿದೆ ಅದು ಸೆಕ್ಯೂರ್ ಇಲ್ಲ ಅಂತ ತಂತಾನಾಗೆ ಆ ಲಿಂಕ್ ಮೂಲಕ ನೀವೇನಾದ್ರೂ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಕಾಣಿಸುತ್ತೆ ಸೆಕ್ಯೂರ್ಡ್ ಅನ್ನೋ ಎಲಿಮೆಂಟ್ ಅನ್ನ ತೆಗೆದು ಹಾಕಿದ್ದಾರೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಈ ಒಂದು ಲಿಂಕ್ ಬಹಳ ಅನ್ಸೇಫ್ ಸ್ನೇಹಿತರೆ. ನಿಮ್ಮ ಡೇಟಾ ಯಾವಾಗ ಬೇಕಾದ್ರೂ ಲಾಸ್ ಆಗ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೋಗ್ಬೋದು, ನಿಮ್ಮ ಫೋಟೋಸ್, ವಿಡಿಯೋಸ್, ಯಾವ ರೀತಿಯಾದಂತಹ ಡೇಟಾಸ್ ಕೂಡ ಮಿಸ್ ಆಗುವಂತ ಸಾಧ್ಯತೆಗಳು ಅಥವಾ ಮಿಸ್ ಯೂಸ್ ಆಗುವಂತ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಸೊ ನಿಮ್ಮ ರ್ಯಾಂಡಮ್ ಮೆಸೇಜಸ್ ಬರ್ತಾ ಇರ್ತವೆ ಸ್ನೇಹಿತರೆ, ನಿಮ್ಗೆ ವಾಟ್ಸಪ್ ಫಾರ್ವರ್ಡ್ ಅಂತ ಆಗಿರ್ಬೋದು ಅಥವಾ ಯಾವ್ದೋ ರೀತಿ ನಿಮ್ಗೆ ಯಾರೋ ಬೇರೆಯವರು ಫಾರ್ವರ್ಡ್ ಮಾಡಿರುವಂತಹ ಮೆಸೇಜಸ್ ಗಳನ್ನ ನೀವು ಏನಾದ್ರು ಇನ್ಸ್ಟಾಲ್ ಮಾಡಿದ್ರೆ ವಾಟ್ಸಪ್ ಪಿಂಕ್ ಅನ್ನೋ ಪದ ಏನಿದೆ ಅದು ನಿಮ್ಗೆ ಬಹಳ ಹಾನಿಕಾರಕ ಆಗುತ್ತೆ ಸ್ನೇಹಿತರೆ. ವಾಟ್ಸಪ್ ಗ್ರೀನ್ ಕಲರ್ ಸಿಂಬಲ್ ಇರುವಂತದ್ದು ಏನಿದೆ ಅದರಲ್ಲೂ ತುಂಬಾ ವೆರೈಟೀಸ್ ಇದೆ, ಬಟ್ ಜೆನ್ಯೂನ್ ಆಗಿರುವಂತದ್ದು ವಾಟ್ಸಪ್ ಮೆಸೇಜಸ್ ನೀವೇನಾದ್ರೂ ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ವರ್ಷನ್ ಸಿಗುತ್ತೆ ಸ್ನೇಹಿತರೆ. ಸೊ ಇದರಿಂದ ಹೊರಗಡೆ ಹೇಗೆ ಬರೋದು, ಇವನ್ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಬಿಟ್ಟಿದೀವಪ್ಪ ಏನ್ ಮಾಡೋದು ಅಂತ ಕೇಳ್ತಾ ಇದ್ರ. ಸೊ ಮೊದಲಿಗೆ ಹೋಮ್ ಪೇಜ್ ಮೇಲೆ ಅನ್ ಇನ್ಸ್ಟಾಲ್ ಅನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ, ಇದು ಬಹಳ ಡೇಂಜರ್. ಯಾಕಂದ್ರೆ ಮೇಲಿನ ಮಟ್ಟಕ್ಕೆ ನಿಮ್ಗೆ ಆಪ್ ಹೋಗಿದೆ ಅಂತ ಅನಿಸಿದ್ರು ನಿಜವಾಗ್ಲೂ ಆಪ್ ಹೋಗಿರೋದಿಲ್ಲ ನಿಮ್ಮ ಮೊಬೈಲ್ ಇಂದ. ಸೊ ನೀವೇನ್ ಮಾಡ್ಬೇಕು, ಸೆಟ್ಟಿಂಗ್ಸ್ ಗೆ ಹೋಗಿ, ಆಪ್ಸ್ ಗೆ ಹೋಗಿ, ಅಲ್ಲಿ ಮೊದಲಿಗೆ ನೀವು ವಾಟ್ಸಪ್ ನೀವು ಗಮನಿಸುತ್ತೀರಿ ಅದನ್ನ ನೋಡಿ ಎರೇಸ್ ಡೇಟಾ ಮಾಡ್ಬೇಕು ಸ್ನೇಹಿತರೆ. ನಿಮ್ಮ ಡೇಟಾ ಅದ್ರಲ್ಲಿ ಏನ್ ಕಲೆಕ್ಟ್ ಆಗಿದೆ ಅದನ್ನೆಲ್ಲ ಎರೇಸ್ ಮಾಡಿ ಅಲ್ಲಿ ನೀವೇನಾದ್ರೂ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲ್ ಇಂದ ಈ ಒಂದು ವಾಟ್ಸಪ್ ಪಿಂಕ್ ಏನಿದೆ ಅದು ತೊಗೊಂಡು ಹೋಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಸೆನ್ಸ್ ಮೂಲಕ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಾಟ್ಸಪ್ ಪಿಂಕ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ, ಬ್ಲಾಕ್ ಆಗಿರ್ಲಿ, ಯಾವುದೇ ರೀತಿ ವಾಟ್ಸಪ್ ಗಳನ್ನ ನೀವು ಡೌನ್ಲೋಡ್ ಮಾಡಬೇಡಿ. ಡೌನ್ಲೋಡ್ ಮಾಡಿದ್ರೆ ಈ ಒಂದು ಮಾರ್ಗವನ್ನ ಅನುಸರಿಸಿ ನೀವು ಆ ಒಂದು
ಅದರಿಂದ ಹೊರಗಡೆ ಬರ್ಬೋದು. ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನೀವೇನಾದ್ರೂ ಅಕಸ್ಮಾತ್ ರಾಜ್ಯ ಹೋಗ್ತಾ ಇದ್ರೆ ಹೋಗೋದನ್ನ ಅವಾಯ್ಡ್ ಮಾಡೋದು, ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ಇನ್ ಕೇಸ್ ಎಮರ್ಜೆನ್ಸಿ ನೀವೇನಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಮಾಸ್ಕ್ ಧರಿಸ್ಕೊಂಡು ಹೋಗಿ ಸ್ನೇಹಿತರೆ, ಮತ್ತು ಕ್ರೌಡೆಡ್ ಪ್ಲೇಸಸ್ ಗಳಿಗೆ ಹೋಗ್ಬೇಡಿ, ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ಮೂಲಕ ನಾವು ಎಲ್ಲ ನಮ್ಮ ಕೋವಿಡ್ ವಾರಿಯರ್ಸ್ ಗೆ ಒಂದು ಸೆಲ್ಯೂಟ್ ಅನ್ನ ಮಾಡ್ತಾ ಇದೀವಿ. ನಿಮ್ಮ ಒಂದು ಕೊಡುಗೆ ಏನಿದೆ ಅದು ಬಹಳ ಅಪಾರವಾದದ್ದು, ಅದನ್ನ ನಾವು ಯಾರು ತುಂಬಿಸಕ್ಕಾಗಲ್ಲ. ಸೊ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ಮುಂದಿಂದು ಯಾರು ಕೋವಿಡ್ ಇಂದ ರಿಕವರಿ ಆಗಿದೀರೋ ಅವ್ರಿಗೆ ಗುಡ್ ಹೆಲ್ತ್ ಅಂಡ್ ತುಂಬಾ ಲಕ್ಕಿ ಅಂತ ಹೇಳ್ಕೊಳ್ಳಿ ನಿಮ್ಮ ನೀವು. ಸೊ ಯು ಹ್ಯಾವ್ ವನ್ ದ ವಾರ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ಇದನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ, ವಾಟ್ಸಪ್ ಅಲ್ಲಿ ಶೇರ್ ಮಾಡಿ, ಆದ್ರೆ ಪಿಂಕ್ ಆಗಲ್ಲ.